ಸಪೋಸ್ ಯಾರಾದ್ರು ನಿಮ್ ಜೊತೆ ಟ್ರ್ಯಾಕ್ ಹೋಗಿ ಗಾಡಿ ಕೇಳಿದಂತ ಏನ ಬಾಡಿಗೆ ಏನ ಕೊಡ್ತಾ ಹೆಂಗೆ ಕೊಡ್ತಾ ಇದ್ದೀನಿ ನೋಡ್ಬೋದು ಈ ಹುಡುಗರೆಲ್ಲ ಬಂದು ತಗೊಂಡು ಹೋಗ್ತಾರೆ. ಹಂಗೆ ಕೊಡ್ತೀನಿ, ಯಾರು ಟ್ಯಾಲೆಂಟ್ ಇರಬೇಕು. ಟ್ಯಾಲೆಂಟ್ ಇರಬೇಕು ಫಸ್ಟ್, ಖಂಡಿತ ಖಂಡಿತ ಟ್ಯಾಲೆಂಟ್ ಇರೋಗೇನು ಕೊಡೋದು. ಈಗ ಎಲ್ಲರಿಗಿಂತ ಹಿಂದೆ ಬರೋರು ಬೇಕಾದಷ್ಟು ರೈಡರ್ಸ್ ಇದ್ದಾರೆ, ನಮ್ಗೆ 10,000 ಒಂದು ಈವೆಂಟ್ಗೆ ಕೊಡ್ತೀವಿ ಅಂದ್ರೆ ನಾವು ಕೊಡಲ್ಲ ಗಾಡಿ. ಹೌದಾ? ವಿನ್ನಿಂಗ್ ಬಿಲ್ಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಶ್ಯೂರ್ ಶ್ಯೂರ್. ಸ್ನೇಹಿತರೆ, ಹೀಗೆ ನಾವು ಮೈಸೂರು ಮಿನಾರ್ಬಾಯ್ ಗರಾಜಲ್ಲಿದ್ದೀನಿ. ಇದು ಯಮಹಾ RX ಬೈಕ್ ಯಾವಾಗ ಇಂಡಿಯಾ ಬಂದಿದ್ದು ಫ್ರಮ್ 1986 ಆನ್ವರ್ಡ್ಸ್ ಮಿನಾರ್ಬಾಯ್ RX ಬೈಕ್ ಸರ್ವಿಸ್ ಮಾಡ್ತಾರೆ, ಬೈಯಿಂಗ್ ಸೆಲ್ಲಿಂಗ್ RX ಬೈಕ್ಸ್. ಆ್ಯಂಡ್ ಮೋರ್ ಓವರ್, ಅವರು ಒಂದು ವೆಟ್ರನ್ ಬೈಕ್ ರೇಸರ್. ಬನ್ನಿ ಅವ್ರ ಜೊತೆ ಭೇಟಿಯಾಗಿ ಮಾತಾಡೋಣ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಮೈಸೂರು ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸರ್ ನಮಸ್ತೆ. ಸುನೀರೆ, ನಮ್ಮ ಜೊತೆ ಮಿನಾರ್ ಬಾಯ್ ಇದ್ದಾರೆ. ಇವರು ಬಂದು RX ಗಾಡಿಗೆ ಒಂದು ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು, RX ಗಾಡಿಗೆ ಸ್ಪೆಷಲ್ ಡಾಕ್ಟರ್ ಅಂತ ಹೇಳ್ಬೋದು. ಸರ್ ನಮಸ್ತೆ ಸರ್. ಸರ್, ಈಗ RX ಯಾವ ಮಾಡೆಲ್ಲ ನಿಮ್ಮ ಜೊತೆ ಇದೆ ನಮ್ಗೆ ತೋರಿಸಿ ಸರ್. ನೀವು ಇದು ಫಸ್ಟ್ ಈ ಬೈಕ್ ಬಗ್ಗೆ ಹೇಳಿ. 2005 ಮಾಡಲ್, ಇನ್ಶೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆ, ಗಾಡಿ ಎಲ್ಲ ಕ್ಲಾಸ್ ಕಂಡೀಷನ್ ಇದೆ. ಪ್ರೈಸ್ ಬಂದು 150, ಸ್ವಲ್ಪ ನೆಗೋಷಿಯಬಲ್. ಸ್ವಲ್ಪ ನೆಗೋಷಿಯಬಲ್. 150,000 ಹೇಳ್ತಾರೆ, 1,50,000 ಅಲ್ವಾ ಮಿನಾರ್ ಬೈ? ಸ್ಲೈಟ್ಲಿ ನೆಗೋಷಿಯಬಲ್. ಹೆಂಗೆ ಗಾಡಿ ಕಂಡೀಷನ್ ಎಲ್ಲ ಹೆಂಗೆ ಇದೆ ಸ್ವಲ್ಪ ಹೇಳ್ಬೋದು? ಕಂಡೀಷನ್ ಏನೇ ಪ್ರಾಬ್ಲಮ್, ಟೈರ್ಸ್ ಎಲ್ಲ ಚೆನ್ನಾಗಿದೆ, ಬ್ಯಾಟ್ರಿ ಹಾರನ್ ಎಲ್ಲ ಅಪ್ಡೇಟೆಡ್ ಇದೆ. ಓಕೆ ಬೈ. ಇದು ನೋಡ್ತಾ ಇದ್ದೀನಿ K03 ರಿಜಿಸ್ಟ್ರೇಷನ್ ಮಿನಾರ್ ಬೈ ಇದು. K03. ಓಕೆ, ಬೆಂಗಳೂರು ಗಾಡಿ ಇದು. 3103 ಗಾಡಿ ನಮ್ಗೆ ಸ್ಟಾರ್ಟ್ ಮಾಡಿ ತೋರಿಸ್ಬೇಕು. ಹೀಗೆ ಗಾಡಿ ಸ್ಟಾರ್ಟ್ ಮಾಡ್ತಾರೆ, ಸೌಂಡ್ ನೋಡಿ, RX ಹಾರ್ಟ್ ಬೀಟೆ ಸೌಂಡ್. ನೋಡಿ RX ಸೌಂಡ್ ಹಾರ್ಟ್ ಬೀಟ್ ಹೆಂಗೆ ಅದು ನೋಡಿ. ಒರಿಜಿನಲ್ ಕ್ಯಾಥಲೆಟಿಕ್ ಕನ್ವರ್ಟರ್ ಅದು ಸೌಂಡ್ ನೋಡಿ. ಈ ಸೌಂಡ್ಗೆ ಎಲ್ಲ ಹೋಗ್ತಾರೆ. ಏನ್ ಸರ್, ಇದು RX ಸೌಂಡ್ಗೆ ಎಲ್ಲ ಪ್ರೀತಿ ಆಗ್ತಾ ಅಲ್ವಾ ಸರ್? ನೋ ಡೌಟ್. ಏನ್ ರಿಪೇರಿ ಏನ್ ಬರಲ್ಲ, ಗಾಡಿ ಬಿದ್ರು 300-400-500 ಮ್ಯಾಕ್ಸಿಮಮ್ ಅಷ್ಟೇ ಖರ್ಚು ಬರೋದು. ಅದೇ ಸರ್, ಇದು ಮಿನರ್ ಬಾಯ್ ಫಸ್ಟ್ ಮಾಡೆಲ್ RX ಬಂದು 1986 ಜಪಾನ್ ಇಂಜಿನ್ ಇದು. ಇವತ್ತು ಇಷ್ಟು ವರ್ಷ ಆಗಿದೆ, ಇಷ್ಟು ವರ್ಷ ಆಗಿದ ಮೇಲೂ ಎಲ್ಲ ಈ ಗಾಡಿ ಮೇಲೆ ಪ್ರೀತಿ ಆಗಿದ್ದಾರೆ. ಇದು RX ಬೇಕು ಬೇಕಂದು ಹೋಗ್ತಾರೆ. ಡಿಸೈನಿಂಗ್ ಐತೆ, ಇಂಜಿನ್ ಡಿಸೈನಿಂಗ್, ಬೈಕ್ ಡಿಸೈನಿಂಗ್ ಎಲ್ಲ ಹಂಗಿದೆ. ಗಾಡಿನಲ್ಲಿ ಏನು ಟೆಕ್ನಿಕಲ್ ಏನು ಪ್ರಾಬ್ಲಮ್ಸ್ ಏನು ಬರಲ್ಲ, ಎಲೆಕ್ಟ್ರಾನಿಕ್ ಇರಲಿ ಯಾವುದೇ ರೀಸನ್ ಇಂದ. ಮೈಲೇಜ್ 135-45-50 ಅಂತ ಬರುತ್ತೆ ಒರಿಜಿನಲ್ ಬೈಕ್ ಇದ್ರೆ. ಆಲ್ಟ್ರ್ ಮಾಡಿದ್ರೆ ಮಾತ್ರ ಕಡಿಮೆ ಬರುತ್ತೆ, ಇಲ್ಲದೇ ಆಲ್ಟ್ರ್ ಮಾಡಿದ್ರೆ 35. ವಿತೌಟ್ ಆಲ್ಟ್ರ್ ಒರಿಜಿನಲ್ ಬೈಕ್ ಇದ್ರೆ 50-52 ಅಂತ ಬರುತ್ತೆ. ಅದನ್ನ ಕಾಮನ್ 45 ಬರುತ್ತೆ. ಅದು ಗಾಡಿ ಅಂದ್ರೆ ಪಂಚರ್ ಆದ್ರೂ ತಳ್ಕೊಂಡು ಬಂದ್ರು ತುಂಬಾ ಲೈಟ್ ವೈಟ್. ನೀವು ಕಷ್ಟ ಇರಲ್ಲ ಪುಷ್ ಮಾಡಿ ಬರೋದಕ್ಕೆ. ಲೈಟ್ ವೈಟ್ ಬೈಕ್, ಆಮೇಲೆ ಯಾವುದೇ ಏನು ಎಲೆಕ್ಟ್ರಾನಿಕ್ ಪ್ರಾಬ್ಲಮ್ ಯಾವುದು ಏನು ಬರಲ್ಲ ಅದರಲ್ಲಿ. ಜಸ್ಟ್ ಒಂದು ಸಿಂಗಲ್ ಹ್ಯಾಂಡ್ ಇಟ್ಕೊಂಡ್ರೆ ಲಾಂಗ್ ಟೈಮ್ ಗಾಡಿ ಯೂಸ್ ಮಾಡ್ಕೋಬಹುದು. ಫ್ಯಾಮಿಲಿ ಜೊತೆನೂ ಮಕ್ಕಳು ಕೂರಿಸ್ಕೊಂಡು ಫ್ಯಾಮಿಲಿಗೆ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಬೇಜಾರಾಗಲ್ಲ. ಬೇರೆ ಗಾಡಿನಲ್ಲಿ ಹಿಂದೆ ಕೂತ್ಕೊಂಡ್ರೆ ಲೇಟೆಸ್ಟ್ ಬೈಕ್ನಲ್ಲಿ ಎಲ್ಲ ಹಿಂದೆಲ್ಲ ಸ್ಲೈಡ್ ಆಗಿ ಮುಂದೆ ಬರ್ತಾ ಇರ್ತಾರೆ. ಹೌದು ಹೌದು, ಸ್ಲೈಡಿಂಗ್. ಮಿನಾರ್ ಬಾಯ್, ಮತ್ತೆ ಈಗ ಇರೋ 2K ಕಿಡ್ಸು ನಿಮ್ಮ ಬಗ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಮಿನಾರ್ ಬಾಯ್ ಬೇರು, ನೀವು ಬೈಕ್ ಮೆಕ್ಯಾನಿಕ್ ಮಾತ್ರ ಅಲ್ಲ, ನೀವು ಒಂದು ರೇಸರು, ಸುಮಾರು ವರ್ಷ ರೇಸ್ ಎಲ್ಲ ಹೋಗಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಮಿನಾರ್ ಬಾಯ್. ನೀವು ಎಸ್ಕಾರ್ಟ್ಸ್ ಹೆಮ್ಮಾ ಕಂಪ್ನಿ ರೆಪ್ರೆಸೆಂಟೇಟಿವ್ ರೈಡರ್ ನಾನು. ಎಸ್ಕಾರ್ಟ್ಸ್ ಇಂದ 1 ಇಯರ್ ಓಡಿಸಿದೆ. ಆಫ್ಟರ್ 1 ಇಯರ್ ಅವರು ರೇಸಿಂಗ್ ಸ್ಟಾಪ್ ಮಾಡಿಬಿಟ್ರು. ಆವಾಗ ಎಸ್ಕಾರ್ಟ್ಸ್ ಟೀಮ್ಗೆ ನಂಬರ್ 1 ರೈಡರ್ ನಾನೇ. ಹೌದು, ಆವಾಗ ನಮ್ಗೆ ಅನುಕೂಲ ಅನ್ನಿತ್ತು, ರೈಡಿಂಗು ಮಾಡ್ತಾ ಇದ್ದೆ. ನಮ್ಮ ಸ್ಪೋರ್ಟ್ಸ್ ಏನು ಅಂದರೆ
ಫಸ್ಟ್ ಫಿಸಿಕಲ್ ಫಿಟ್ನೆಸ್, ಟೆಕ್ನಿಕಲ್ ಇರಬೇಕು, ಮನಸ್ಸಿನಲ್ಲಿ ಟ್ಯಾಲೆಂಟ್ ಇರಬೇಕು. ಈಗೇನು ನೀವು ತುಂಬ ಫಿಟ್ ಆಗಿದ್ದಾರೆ ಮಿನಾರ್ ಬಾಯ್, ನಿಮ್ಮ ಥರ ಕಾಲೇಜ್ ಹುಡುಗರು ಇಷ್ಟು ಫಿಟ್ ಇರ್ತಾರೆ ಅಂತ ಡೌಟ್ನೇ ನೀವು ಹಿಂಗೆ ಅದಕ್ಕೆ ನಾನು ನೋಡಿದೆ. ಅದೇ ಈಗೇನು ಒಂದು ಬೈಕ್ ರೆಡಿ ಮಾಡ್ತಾರೆ, ಈಗ ರೇಸ್ ಮಾಡ್ತಾಯಿದ್ರೆ ಅದಕ್ಕೆ ನಾನು ಕೇಳಿದ್ದು. ಇಲ್ಲ, ಹುಡುಗರೇನು ಚೆನ್ನಾಗಿ ತಿನ್ಕೊಂಡು ನ್ಯಾಚುರಲ್ ಲೈಫ್ ಮಾಡ್ಕೊಂಡ್ರೆ ಫಿಟ್ ಇರ್ತವೆ ಹುಡುಗರು. ಈ ಸಿಗರೇಟ್ ಕುಡಿಯೋದು, ಗಾಂಜಾ ಹೊಡಿಯೋದು, ಅಫೀಮ್ ಡ್ರಗ್ಸ್ ಇಲ್ದಿಲ್ಲದೆ ಈಗ ಹುಡುಗರಲ್ಲಿ ಶೋಕಿ ಬಂದ್ಬಿಟ್ಟಿದೆ. ತಂದೆ ತಾಯಿ ಎಷ್ಟು ಕಷ್ಟದಿಂದ ಮಕ್ಳಿಗೆ ಎಷ್ಟಾಗ್ತವೆ ಆ ಮಕ್ಳಿಗೆ ಗೊತ್ತಿರಲ್ಲ. ಅವ್ರ ಫ್ಯಾಮಿಲಿ ಕ್ಯಾರಿಯರೇ ಹಾಳು ಮಾಡಿಬಿಡ್ತಾರೆ ಮಕ್ಕಳು. ಒಬ್ಬ ಏನೋ ಗಾಂಜಾ ಕುಡಿಯೋದು ಕಲ್ತ್ಬಿಟ್ರೆ ಮನೆಯೆಲ್ಲ ಲೈಫೇ ಎಲ್ಲ ಎಲ್ಲರೂ ಅವ್ರ ಮನೇನೂ ಹಾಳಾಗ್ಬಿಡುತ್ತೆ ಅದು. ಯಾಕಂದ್ರೆ ಅವ್ರ ಮೇಲೆ ಡಿಪೆಂಡ್ ಇರ್ತಾರೆ ಮಕ್ಳ ಮೇಲೆ. ನಮ್ಮ ಹುಡುಗ ಏನೋ ಇದ್ದಾನೆ, ಮುಂದೆಗೆ ನಮ್ಮ ಪ್ರಾಪರ್ಟಿ ಏನು ಐತೆಲ್ಲ ನೋಡ್ಕೋತಾನೆ, ನಮ್ಮ ಸಂಸಾರ ನಡೆಸ್ಕೋತಾನೆ ಅಂತ ಆ ಫೀಲಿಂಗ್ನಲ್ಲಿ ಇರ್ತಾರೆ. ಮಾತ್ರ ಮಕ್ಕಳ ಕಡೆಯಿಂದ ತಂದೆ ತಾಯಿಗೆ ಭಾಳ ತೊಂದರೆ ಆಗುತ್ತೆ. ಆ ಹುಡುಗರೇ ಯೋಚನೆ ಮಾಡ್ಬೇಕು ಅದ್ರ ಬಗ್ಗೆ. ಖಂಡಿತ ಖಂಡಿತ ಬಾಯ್, ಯುವಕರಿಗೆ ನೀವು ತುಂಬ ಅಡ್ವೈಸ್ ಕೊಡ್ತಾ ಇದ್ರೆ. ನಿಮ್ಮ ಬಾಯ್ ಈ ಸೆಕೆಂಡ್ ಗಾಡಿ ತೋರಿಸ್ ಮುಂಚೆ ಅಲ್ಲಿ ನೀವು ಸ್ವಲ್ಪ ಟ್ರೋಫೀಸ್ ಎಲ್ಲ ಅದು ಇದಲ್ಲ ಅದು ನಮ್ಗೆ ತೋರಿಸ್ಕೊಳ್ಳೋಣ. ನೀವು ಮನೆಯಲ್ಲೇ ಮನೇಲಿ ಇದಲ್ಲ ಮಿನಾರ್ ಬಾಯ್ ಒಳ್ಳೆ ರೈತರು. ಹೌದಾ, ಹೇಳಿ ಸರ್ ಮಿನಾರ್ ಬಾಯ್ ಬಗ್ಗೆ ಏನ್ ಹೇಳ್ತಾರೆ ನೀವು ಹೇಳಿ ಮಾತಾಡಿ. ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀವಿ ಮಿನಾರ್ ಬಾಯ್ಗೆ. ಇಲ್ಲಿ ಮುಂದೆನೆ ಮನೆ ನಮ್ದು, ಮೂವತ್ತು ವರ್ಷದ ಮನೆ ಇದೆ ನಮ್ದು. ನಮ್ ತಾತ, ನಮ್ ದೊಡ್ಡಪ್ಪ, ನಮ್ ಚಿಕ್ಕಪ್ಪ ಎಲ್ಲ ಅವ್ರಿಗೆ ನೋಡ್ಕೊಂಡು ಬರ್ತಾ ಇರೋದು. ಇವರು ಇಡೀ ಮೈಸೂರಲ್ಲಿ ನಾವು ನೋಡಿದ ಚಿಕ್ಕ ವಯಸ್ಸಿಂದ ಇಡೀ ಮೈಸೂರಲ್ಲಿ ಗಾಡಿ ರೈಸ್ ನಲ್ಲಿ ಬೈಕ್ ರೈಸ್ ನಲ್ಲಿ ಫಸ್ಟ್ ಇವರು ಫಸ್ಟ್ ಮಿನಾರ್ ಬಾಯ್ ಚಿಕ್ಕ ವಯಸ್ಸಿಂದಾನೆ ನೋಡ್ತಾ ಇದ್ದೀವಿ. ರೈಸ್ ಮಾಡ್ತಾ ಇದ್ದಾರೆ, ರೈಸ್ ಮಾಡ್ತಾ ಇದ್ದಾರಲ್ಲ ಎಲ್ಲ ಅಭಿಮಾನಿಗಳು ಬಹಳ ಜಾಸ್ತಿ ಇದಾರೆ. ಇವ್ರದ್ದು ಬೆಂಗಳೂರಿಂದ ಬರ್ತಾರೆ ಇವ್ರ ರೈಸ್ ನೋಡಕ್ಕೆ, ಚಾಮರಾಜನಗರಿಂದ, ಮೈಸೂರಿಂದ, ನಂಜನಗೂಡು, ಇಡೀ ಮೈಸೂರು ಡಿಸ್ಟಿಕ್ ಇಂದ ಬರ್ತಾರೆ ನೋಡಕ್ಕೆ. ಹೌದು, ಇವ್ರದ್ದು ರೈಸ್. ನಿಮ್ಮ ಹೆಸರು ಹೇಳಿ ಸರ್. ನಮ್ದು ಹೆಸರು ಮೊಹಮ್ಮದ್ ಮಹಮೂದ್ ಅಂತ. ಓಕೆ, ನೀವು ಇಲ್ಲೇ ಇರೋರು? ಇಲ್ಲ, ಮೈಸೂರಲ್ಲಿ ಹುಟ್ಟಿರೋದು. ಸರ್, ನಾವು ಸುಮಾರು ವರ್ಷ ಮಿನಾರ್ ಬಾಯ್ ಗೊತ್ತು, ಅವರು ಒಂದು ಬೈಕ್ ರೇಸರ್ ಅಂತ ಗೊತ್ತು. ನಾವು ನಮ್ಮ ಫ್ರೆಂಡ್ ಗಾಡಿ ಬೈಕ್ ಟ್ಯೂನಿಂಗ್ಗೆ ಬಂದಿದ್ದು, ನಾವು ಪವರ್ ಮಾಡಿ ಕೊಡೋದಲ್ಲೇ. ಅದೇ ಬನ್ನಿ ಸರ್ ಮಿನಾರ್ ಬಾಯ್, ಇಲ್ಲಿರೋ ಟ್ರೋಫಿ ಸ್ವಲ್ಪ ಒಂದೆರಡು ಬಗ್ಗೆ ಮಾತಾಡಿ. ನೀವು ಒಂದಿನ ನಿಮ್ಮ ಮನೆಗೆ ಬಂದು ರೇಸ್ ಬಗ್ಗೆ ಸೆಪರೇಟ್ ಆದ ಬಗ್ಗೆ ಮಾತಾಡಲಾ. ಇಲ್ಲಿ ಸ್ವಲ್ಪ ಟ್ರೋಫೀಸ್ ಎಲ್ಲ ಇಟ್ಟಿದ್ದೀರಾ ನೋಡಿ. ಈಗ ಪ್ರೆಸೆಂಟ್ ನಮ್ಮ ಬೈಕ್ ಇದು ಹುಡುಗರು ತಗೊಂಡ್ ಹೋಗ್ತಾರೆ, ಓಡಿಸ್ತಾರೆ, ಯಾರು ತಗೊಂಡು ಓಡಿಸ್ತಾರೆ ಎಲ್ಲ ವಿನ್ನರ್ಸ್ ಇದ್ರ. ಹೌದಾ ಸರ್? ಹಾ, ಅದೇ ನಾ ಕೇಳೋದು ಮಿನಾರ್ ಬಾಯ್, ಈಗ ತುಂಬಾ ಹುಡುಗರುಗಳು ಬೈಕ್ ರೇಸಿಂಗ್ ಮೇಲೆ ಬಹಳ ಹುಚ್ಚಿದ್ದಾರೆ. ಓಕೆನಾ ಸರ್, ಅವ್ರಿಗೆ ನೀವು ಗಾಡಿ ರೆಡಿ ಮಾಡಿ ಕೊಡ್ತೀರಾ, ಅದು ಪರ್ಫಾರ್ಮೆನ್ಸ್ ಗಾಡಿ ಮಾಡಿಕೊಡ್ತೀರಾ? ಟ್ಯಾಲೆಂಟ್ ಇದ್ರೆ ಮಾಡ್ಕೊಳಕ್ಕೆ ಏನಿಲ್ಲ. ಇಲ್ಲ, ನಾವೇ ಎಲ್ರಿಗೆ ಅಡ್ವೈಸ್ ಮಾಡ್ತೀನಿ, ಎಲ್ರಿಗೆ ಬೇಡಪ್ಪ ಓಡಿಸ್ಬೇಡಿ, ಯಾಕಂದ್ರೆ ನಮ್ಮ ಸ್ಪೋರ್ಟ್ಸ್. ಇಲ್ಲ, ನಾವಿದು ಸುಮ್ಮನೆ ಏನು ಹೇಳೋದು, ಸುಮ್ಮನೆ ಶೋ ಮಾಡೋರು ಇಲ್ಲ, ಶೋ ಮಾಡೋರು. ಇಂಟ್ರೆಸ್ಟ್ ಹುಡುಗರಿಗೆ ಇಂಟ್ರೆಸ್ಟ್ ಇದ್ರೆ ಬಂದ್ರೆ ಅವ್ರಿಗೆ ಹೇಳ್ಕೊಡ್ತೀನಿ ನಾನು. ಕಲ್ಸಕ್ಕೆ ನಮ್ಗೆಲ್ಲ ಗೈಡೆನ್ಸ್ ಕೊಡೋಕ್ಕೆ ನಮ್ಗೇನು ತೊಂದರೆ ಏನಿಲ್ಲ. ಓಕೆ ಓಕೆ ಸರ್, ಯಾಕಂದ್ರೆ ನೀವು ರೇಸರ್ ಅಂತ ಈಗ ಹುಡುಗರಲ್ಲಿ ಹುಡುಗರಲ್ಲಿ ಡಿಸಿಪ್ಲಿನ್ ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ರೇಸಿಂಗ್. ಶೋಕಿ ಇರಬಾರ್ದು, ಯಾವುದೇ ತಪ್ಪು ದಾರಿನಲ್ಲಿ ಯಾವ್ದು ಇರಬಾರ್ದು, ಆವಾಗ ರೇಸಿಂಗ್ ಓಡಿಸ್ಬೋದು. ನಾವು ಶೋಕಿನಲ್ಲಿ ಎಲ್ಲ ಇದು ರೇಸಿಂಗ್ ಓಡಿಸ್ತೀವಿ ಅಂದ್ರೆ ಶೋಗೆ ಓಡಿಸ್ಬೋದು. ಫೋಟೋ ಬೈದಿತ್ತು ಮಾತ್ರ ಪ್ಲೇಸಿಂಗ್ ಮಾಡ. ಖಂಡಿತ ವಿಡಿಯೋ ನೋಡೋರು, ಬೈಕ್ ರೇಸಿಂಗ್ ಮೇಲೆ ಇಂಟ್ರೆಸ್ಟ್ ಇರೋರು ಖಂಡಿತ ಬಂದ ವೆಹಿಕಲ್ ಅದ ಪರ್ಫಾರ್ಮೆನ್ಸ್ ವೆಹಿಕಲ್ ನೀವು ಮಾಡಿಸ್ಕೊಡ್ತೀರಿ, ಎಷ್ಟು ಪವರ್ ಮಾಡಿದ್ರೆ ಮಾಡಿಸ್ಕೊಡ್ತೀರಾ? ಓಕೆ ಓಕೆ. ನಿಮ್ಮ ಟ್ರಾಫಿಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಪ್ಲೇಸಸ್ ಇದೆ. ಹೌದಾ, ನಿಮ್ಮ ಹುಡುಗರು ಗಾಡಿ ರೆಡಿ, ನೀವು ಗಾಡಿ ರೆಡಿ ಮಾಡಿ ಕೊಟ್ಟಿದ್ದೀರ ರೇಸಿಂಗ್, ನಿಮ್ದ ರೆಡಿ ಮಾಡಿ ರೇಸಿಂಗ್ ಮಾಡಿದ್ರು? ಅದು ನಾವು ಮನೆಯಲ್ಲಿ. ಓಕೆ ಓಕೆ ಮಿನಾರ್ ಬಾಯ್, ನಿಮ್ಮ ಮನೆಗೆ ಒಂದ್ಸಾರಿ ಬಂದು ನಿಮ್ಮ ರೇಸಿಂಗ್ ಹಿಸ್ಟ್ರಿ ನಮ್ಮ ಎಲ್ಲರಿಗೂ ನೀವು ಹೇಳಬೇಕು, ಅದ್ರ ಬಗ್ಗೆ ಮಾತಾಡಬೇಕು, ಟ್ರೋಫೀಸ್ ಎಲ್ಲ ತೋರಿಸ್ಬೇಕು, ನೀವು ಎಲ್ಲೆಲ್ಲ ಗೆಲ್ಲಿದ್ರೆ ಎಲ್ಲ ಗೊತ್ತಾಗಬೇಕು ಮಿನಾರ್ ಬಾಯ್. ಓಕೆ, ಸೊ ಮಿನಾರ್ ಬಾಯ್ ಬಂದು ಒಂದು ರೇಸಿಂಗ್ ಚಾಂಪಿಯನ್, ಅವರು ಬೆರಿ ಬೈಕ್ ಮೆಕ್ಯಾನಿಕ್ ಅಲ್ಲ, ರೇಸಿಂಗ್ ಚಾಂಪಿಯನ್. ಅವ್ರ ಹಿಸ್ಟ್ರಿ ಸುಮಾರು ಒಂದು 30-35 ವರ್ಷ ಹಿಸ್ಟ್ರಿ ಇದೆ ರೇಸಿಂಗ್ ಹಿಸ್ಟ್ರಿ. ಕೇಳಿ, 1981 ಈಗ ನಾವಿರೋದು 2024, ಇಷ್ಟು ವರ್ಷ ರೇಸಿಂಗ್ ಮಾಡ್ತಾರೆ, ಅಷ್ಟು ಎಕ್ಸ್ಪೀರಿಯನ್ಸ್. ನನ್ನ ಲೈಫ್ ಫಸ್ಟ್ ರೇಸ್ ಲೂನಾ ಓಡಿಸಿದ್ದು, ಸ್ಲಿಪ್ಪರ್ ಹಾಕೊಂಡಿ. ನಮ್ಗೆ ಗೊತ್ತಿಲ್ಲ ಸ್ಪೋರ್ಟ್ಸ್ ಅಂದ್ರೆ ಏನಂತ. ಅವಾಗ ಗ್ರೌಂಡ್ಗೆ ಯಾರೋ ಕರ್ಕೊಂಡು ಹೋದ್ರು, ವಿತೌಟ್ ಟ್ರೈಲ್ ಓಡಿಸ್ದೆ, ಫಸ್ಟ್ ಪ್ಲೇಸ್ ಮಾಡಿದೆ. ಆಮೇಲೆ ಹವಾಯಿ ಸ್ಲಿಪ್ಪರ್, ಫುಲ್ ಸ್ಲೀವ್ಸ್ ಶರ್ಟ್ ಹಾಕೊಂಡು ಓಡಿಸಿ. ಮಿನಾರ್ ಬಾಯ್, ನಿಮ್ಮ ಮನೆಯಲ್ಲಿ ಒಂದು ದಿನ ಕೂತ್ಕೊಂಡು ವಿಡಿಯೋ ಮಾಡಲೇಬೇಕು, ನಿಮ್ಮ ರೇಸಿಂಗ್ ಅನುಭವ ನಮ್ಮ ಜೊತೆ ನೀವು ಶೇರ್ ಮಾಡಬೇಕು. ಯಾಕಂದ್ರೆ 1981 ನೀವು ಮಾಡ್ತಾ ಇದ್ದೀರಾ, ಇದು ಎಲ್ಲರಿಗೂ ಗೊತ್ತಾಗಬೇಕು, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಶೇರ್ ಮಾಡಲೇಬೇಕು ಬಾಯ್. ಯಾರು ಬಂದು ಎಲ್ಲ ಎಲ್ರಿಗೆ ಏನು ಬೇಕಾದ್ರೆ ಅಡ್ವೈಸ್ ಮಾಡಿ, ನಮ್ಗೆಲ್ಲ ಏನು ಹೆಲ್ಪ್ ಆಗುತ್ತೆ ಮಾಡಿಕೊಡ್ತೀನಿ. ಓಕೆ.
ಓಕೆ, ಈ ಗಾಡಿ ಬಗ್ಗೆ ಮಾಹಿತಿ ಕೊಡಿ. ಇದು 2003 ಮಾಡಿದ. ಇದಕ್ಕೆ ಯಾಕೆ ತಗೋತಾರ, ಅವ್ರ ಹೆಸರು ಮೇಲೆ FC ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಎಲ್ಲ ಮಾಡಿ ಕೊಟ್ಬಿಡ್ತೀವಿ. ಓಕೆ ಬೈ, ಆಗುತ್ತೆ. ಇದು ಕೂತ್ಕೊಂಡು ಸ್ವಲ್ಪ ನೆಗೋಷಿಯೇಟ್ ಬಂದೆ. ಮತ್ತೆ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ, ಏನು 1 ರೂಪಾಯಿ ಖರ್ಚಿಲ್ಲ. ಬ್ಯಾಟ್ರಿ ಇನ್ಶೂರೆನ್ಸ್, ಇದು ಬ್ಯಾಟ್ರಿ ವಿತ್ ಹಾರ್ನ್, ಅದೆಲ್ಲ ಅಪ್ಡೇಟ್ ಇದೆ. ಟೈರ್ಸ್ ಎಲ್ಲ ಚೆನ್ನಾಗಿದೆ ಗಾಡಿನಲ್ಲಿ. ಇದು 4 ಸ್ಪೀಡ್ ಅಲ್ವಾ ಮೇಡಮ್? ಎರಡು ಗಾಡಿನ 4 ಸ್ಪೀಡ್. 4 ಸ್ಪೀಡ್ ಅಲ್ಲ, ಎಷ್ಟು ನಿಂತಿದೆ? 4 ಸ್ಪೀಡ್. ಓಕೆ, 1,45,000, 1,45,000 ಮಿನಾರ್ ಬಾಯ್ ಹೇಳ್ತಾ ಇದ್ದಾರೆ. ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಮಾಡ್ಬೋದು. ನಿಮ್ಮ ಗಾಡಿ 100% ಫುಲ್ ಕ್ಯಾಶ್ ಮಾಡಿ ತಗೊಳ್ತೀರ, ಏನೋ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತೀರ? ಏನು ಬಾಯ್, ಫುಲ್ ಕ್ಯಾಶ್ ಮಾಡಿದಂತ ಏನೋ ಡಿಸ್ಕೌಂಟ್ ಕೊಡ್ತಿರಲ್ಲ? ಸ್ವಲ್ಪ ಹಾಗೆ ಆಗುತ್ತೆ. ಬಾಟಾ ಶೋರೂಮ್ ಅಲ್ಲ ಇದು. ಆಯ್ತು ಆಯ್ತು ಬೈ, ಸೆಕೆಂಡ್ ಶೋರೂಮ್ ಇದು, ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ವೆಹಿಕಲ್ ಇದು 4 ಸ್ಪೀಡ್ ಇದೆ. ನಿಮಗೆ 4 ಸ್ಪೀಡ್ ವೆಹಿಕಲ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಮಾಡಿ ಕೊಡ್ತೀನಿ ಹೇಳ್ತಾರೆ. ವೆಹಿಕಲ್ ಒಂದು ನಿಮ್ಗೆ 1 ರೂಪಾಯಿ ಖರ್ಚಿಲ್ಲ, ನೀವು ಗಾಡಿ ತೊಗೊಂಡ್ಬಿಟ್ಟು ಜಾಲಿಯಾಗಿ ಓಡಿಸ್ಬೋದು ಅಷ್ಟೇ. ನೋಡಿ, ರಿಮ್ಸ್ ಎಲ್ಲ ನೋಡಿ, ಎಲ್ಲ ಹೊಸ ಕಂಡೀಷನ್, ಫುಲ್ ನ್ಯೂ ಕ್ರೋಮ್ ಮಾಡಿದ್ದಾರೆ. ಸ್ಪೋಕ್ಸ್ ಎಲ್ಲ ನೋಡಿ, ನ್ಯೂ ಸೆಟ್ ಆಫ್ ಸ್ಪೋಕ್ಸ್, A to Z ಎಲ್ಲ ಪಕ್ಕ ರೆಡಿ ಇದೆ ಗಾಡಿ. ನೀವು ತಗೊಂಡು ಏನು ಖರ್ಚು ಮಾಡೋದಿಲ್ಲ, ಪೆಟ್ರೋಲ್ ಹಾಕ್ಕೊಂಡು ಹುಡ್ಕಾಡ್ಬೋದು ಅಷ್ಟೇ. ನೋಡಿ, ಎಲ್ಲ ನೋಡ್ಬೋದು, ಫ್ರಂಟ್ ಮಗ್ ಆಡ್ಸಿರ್ಬೋದು, ಇಲ್ಲಿ ಸೈಡ್ ಇದು ನೋಡಿ, RX ಅಲ್ಲಿ ಒಂದು ಏನಂತ ಇಲ್ಲಿನ ರಸ್ಟ್ ಆಗೋದು. ಇಲ್ಲಿ ಎಲ್ಲ ಹೊಸ ನ್ಯೂ ಕ್ರೋಮ್ ಮಾಡಿದ್ದಾರೆ ನೋಡಿ, ವೆಹಿಕಲ್ ಎಲ್ಲ ನ್ಯೂ ಕ್ರೋಮ್ ಮಾಡಿದ್ದಾರೆ, ಎಲ್ಲ ಪಕ್ಕ ನೀಟಾಗಿದೆ. ಸ್ಟಾಕ್ ವೆಹಿಕಲ್ ಇದು. ಸ್ವಿಚ್ ಗೇರ್ ಎಲ್ಲ ನೋಡ್ಬೋದು, ಎಲ್ಲ ಒರಿಜಿನಲ್ ಇದೆ. ಹ್ಯಾಂಡಲ್ ಬಾರ್ ಮೊದಲುಗೊಂಡು ಸ್ಟಾಕ್ ಹ್ಯಾಂಡಲ್ ಬಾರ್ ಅಲ್ವಾ ಬೈ, ಎಲ್ಲ ಸ್ಟಾಕ್ ಹ್ಯಾಂಡಲ್ ಬಾರ್. ಮೋನೋಗ್ರಾಮ್ ಕೂಡ ಇಲ್ಲಿ ನೋಡಿ, ಆ ಟೈಮ್ ಹಾಕಿದ ಮೋನೋಗ್ರಾಮ್ ಇದು, ಕಂಪ್ನಿಗಳು ಬಂದದ್ದು. ಸ್ಟಾಕ್ ಇದು, ಟ್ಯಾಂಕ್ ಎಲ್ಲ ನೋಡಿ, ಎಲ್ಲ ಪಕ್ಕ ನೀಟಾಗಿದೆ ನಿಮಗೆ. ಮತ್ತು ಇದು ಕವರ್ ಎಲ್ಲ, ಇಂಜಿನ್ ಕವರ್ ಎಲ್ಲ ನೋಡ್ಬೋದು, ಬೋರ್ ಎಲ್ಲ ನೋಡ್ಬೋದು. ಎವ್ರಿಥಿಂಗ್ ಸ್ಟಾಕ್ ಕಂಡೀಷನ್, ಎಲ್ಲ ಸೂಪರ್ ಕಂಡೀಷನ್ಲೇ ಇದೆ. ಹಂಗೆ ರ್ಯಾಡ್ ಟೈರ್ಸ್ ನೋಡಿ, ರ್ಯಾಡ್ ಟೈರ್ಸ್ ಎಲ್ಲ ನ್ಯೂ ಟೈರ್ಸು. ಗಾಡಿ 100% ಒರಿಜಿನಾಲಿಟಿ ಇದೆ, ತುಂಬ ಆಲ್ಟ್ರೇಷನ್ ಏನು ಮಾಡಿಲ್ಲ, ಒರಿಜಿನಲ್ ಸ್ಟಾಕ್ ಕಂಡೀಷನ್ ಇದೆ ನಿಮ್ಗೆ ವೆಹಿಕಲ್. ರ್ಯಾಡ್ ಟೈರ್ಸ್ ಎಲ್ಲ ನ್ಯೂ ಟೈರ್ಸ್, ರಿಮ್ ಎಲ್ಲ ನೋಡಿ. ಹಾಂ, ಮತ್ತೆ ಚೈನ್ ಕವರು ಅದನ್ನೇ, ಚೈನ್ ಕವರು ಸರ್ ಬಂದು ಪೇಂಟಿಂಗ್ ಹೋಗಿದೆ, ಬಂದ ಮೇಲೆ ಚೈನ್ ಕೇಸು ನಿಮ್ಗೆ ಬರ್ತದೆ. ಇದು ರೇಸಿಂಗ್ ಬೈಕು, ನೀವು ನಿಮ್ಮ ಕೈಯಲ್ಲ ನೀವು ರೆಡಿ ಮಾಡಿದ್ರು, ಈಗೇನು ನೀವು ಓಡಿಸ್ತಾ ಇದ್ದಾರೆ. ನಾವು ಒಂದಿನ ರಾಜನಗರ ನೋಡಿದ್ವಿ ಈ ಗಾಡಿ, ನೀವು ಓಡಿಸ್ದು ಈ ಗಾಡಿ ಬೈ ಮಾಹಿತಿ ಕೊಡಿ ಬಾಯ್. ಇದು ಯಾವ ಮಾಡಲ್ ವೆಹಿಕಲ್? 96 ಮಾಡಲ್. ಇದು ಹುಡುಗರು ಎಲ್ಲ ಓಡಿಸ್ತಾರೆ, ಎಷ್ಟೋ ರೇಸರ್ಸ್ ಓಡಿಸೋದ. ಮುಜೈನ್ ಹಾಸನ್ ಅವನು ಇದರಲ್ಲಿ ಫಸ್ಟ್ ಇದೇ ಗಾಡಿನಲ್ಲಿ, ನಾವಿಸ್ ಇಂಟರ್ಮೀಡಿಯೇಟ್ ನಲ್ಲಿ ಸೆಕೆಂಡ್ ಥರ್ಡ್ ಪ್ಲೇಸ್ ಮಾಡೋನೆ. ಆಮೇಲೆ 2-stroke ಕ್ಲಾಸ್ ಆಫ್ಟರ್ ಒಂದು ಅದಾಗಿದ ಒಂದ್ ಮಂತ್ಗೆ 2-stroke ಕ್ಲಾಸ್ ನಲ್ಲಿ ಓಡಿಸಿ ಅದರಲ್ಲಿ ಫಸ್ಟ್ ಪ್ಲೇಸ್ ಮಾಡೋನೆ. ಇಮ್ರಾನ್ ಈಗ ನಮ್ ಕರ್ನಾಟಕ ಇಂಡಿಯಾಗೆ ಟಾಪ್ ರೇಟರ್ ಆಟೋ ಕ್ಲಾಸ್ ಮೋಟೋಕ್ಲಾಸ್ ಅಂದ್ರೆ, ಅವನು ಈ ಗಾಡಿನಲ್ಲಿ ಎಷ್ಟೋ ಪ್ಲೇಸ್ ಮಾಡೋನೆ, ಪ್ರಾಕ್ಟೀಸ್ ಮಾಡೋನು ಈ ಗಾಡಿನಲ್ಲಿ. ಆಮೇಲೆ ಈಗ ಶರೀಫ್ ಅಂತ ಇದ್ದಾನೆ ಒಬ್ಬ, ಅವನು 75-80 ಟ್ರಾಫೀಸ್ ಹೊಡೆದವನು ಇದರಲ್ಲಿ. ಪೇಂಟಿಂಗ್ ಯಾಕೆ ಮಾಡಲ್ಲ ಅಂದ್ರೆ, ಹುಡುಗರು ಬರ್ತಾರೆ, ಯಾರು ಗ್ರೌಂಡ್ ಹೋದ್ರೆ ಮಿನರ್ ಬಿ ಲ್ಯಾಪ್ ಓಡಿಸ್ಕೋತೀವಿ ಅಂತಾರೆ. ಕೊಡ್ತೀನಿ ಗಾಡಿ, ಬಿಳಿಸಿದ್ರು ನನಗೆ ಅದ್ರ ಬಗ್ಗೆ ಚಿಂತೆ ಇರಲ್ಲ. ಈಗ ಪೇಂಟಿಂಗ್ ಎಲ್ಲ ಗಾಡಿ ಬಿಡಿಸಿದ್ರೆ ನನ್ಗೆ ಗೊತ್ತಿದ್ದೀನಿ. ಗಾಡಿ ಇಂಜಿನ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಸೈಕ್ಲಿಂಗ್ ಚೆನ್ನಾಗಿರುತ್ತೆ, ಔಟ್ ಲುಕ್ ನೋಡಕ್ಕಿಲ್ಲ. ಯಾಕಂದ್ರೆ ಈ ಗಾಡಿ ಹೋಗೋದು ರೇಸಿಂಗ್ ಕಂಡೀನ ಅಲ್ವಾ, ಲುಕ್ ಅಲ್ಲ, ರೇಸಿಂಗ್ ಟ್ರ್ಯಾಕ್ ಹೋಗೋದ ಗಾಡಿ. ಅಲ್ಲಿ ಟ್ರ್ಯಾಕ್ ಏನ್ ಬೇಕೋ ಆ ತರ ಸೆಟ್ ಮಾಡ್ಕೊಳ್ತಾರಲ್ವಾ. ಟ್ರ್ಯಾಕ್ ಅಲ್ಲಿ ರಿಕ್ವೈರ್ಮೆಂಟ್ಸ್ ಇದೆ, ಟ್ಯಾಂಕ್ ಬಿಚ್ಚು ಬೇರೆ ಟ್ಯಾಂಕ್ ಹಾಕ್ಬೇಕು ಹಂಗೆ ಅದೆಲ್ಲ ಇರ್ತಲ್ಲ. ಈ ಟ್ಯಾಂಕ್ ಏನ ಇದೆ ಸೆಟಪ್ ಸೇಮ್, ಇದು 100% ಟ್ರ್ಯಾಕ್ ರೇಸಿಂಗ್ ತಗೊಂಡು ಹೋಗ್ಬೋದು ಅಲ್ವಾ. ಈ ಗಾಡಿ ಈಗ ಟ್ರ್ಯಾಕ್ ರೇಸ್ ಹೋಗ್ಬೇಕಂದ್ರೆ ಹಂಗೆ ಎತ್ಕೊಂಡು ಹೋಗಿ ಟ್ರ್ಯಾಕ್ ಹೋಗ್ಬೋದು, ರೆಡಿ ಇದೆ ಟ್ರ್ಯಾಕ್ ರೇಸ್, ರೆಡಿ ಇದೆ. ಟೈರ್ ಮಾತ್ರ ಚೇಂಜ್ ಮಾಡಿ ಇದು ಹಾಕೊಳ್ತೀರಾ. ಅದು ರೋಡ್ ಗೆ ಯೂಸ್ ಡೈಲಿ ಇದೆ, ಯೂಸ್ ಮಾಡ್ತಾ ಇರ್ತೀನಿ ಗಾಡಿ. ಓಕೆ ಓಕೆ ಸರ್, ರೇಸಿಂಗ್ ಟೈಮ್ ಬರೀ ವೀಲ್ ಚೇಂಜ್ ಮಾಡ್ಕೊಂಡು ಓಡಿಸೋದು. ಓಕೆ, ಇದೆಲ್ಲ ಟ್ರ್ಯಾಕ್ ಅಲ್ಲಿ. ಸೊ ಈಗ ರೇಸ್ ಮಾಡೋ ಹುಡುಗರಿಗೆಲ್ಲ ನಿಮ್ ಗಾಡಿ ಇದು ಎತ್ಕೊಂಡು ಹೋಗ್ತಾರೆ ಟ್ರ್ಯಾಕ್ ರೇಸ್ ಗೆ, ಅವರು ವಿನ್ ಮಾಡಿದ್ದಾರೆ. ಯಾರ್ಯಾರು ಓಡಿಸ್ತಾರೆ ಎಲ್ಲ ವಿನ್ನರ್ ಇದರಲ್ಲಿ. ಓಕೆ ಬೈ, ಈಗ ಯಾರ ಹುಡುಗರು ಬಂದು ಈ ಗಾಡಿ ರೇಸಿಂಗ್ ಇಂಟ್ರೆಸ್ಟ್ ಗಾಡಿನ ಪರ್ಚೇಸ್ ಮಾಡ್ಕೊಳ್ತೀನಿ ಅಂತ ಕೊಡ್ತೀರಾ ನೀವು? ಸರಿ, ಈ ವಿಡಿಯೋ ನೋಡೋರು ಕೆಲವರು ರೇಸ್ ಇಂಟ್ರೆಸ್ಟ್ ಇದೆ, ಆಲ್ರೆಡಿ ರೇಸ್ ಮಾಡೋರು ನೋಡಿ, ಈ ವೆಹಿಕಲ್ ಟ್ರ್ಯಾಕ್ ರೇಸ್ ತಗೊಂಡೋಗಿ ಹುಡುಗರೆಲ್ಲ ಆಕ್ಚುಲಿ ವಿನ್ ಮಾಡಿದ್ದಾರೆ, ಚಾಂಪಿಯನ್ಶಿಪ್ ಟ್ರೋಫೀಸ್ ಎಲ್ಲ ವಿನ್ ಮಾಡಿದ್ದಾರೆ.
ನಿಮ್ಗೆ ಬೇಕಂದ್ರೆ ಈ ಗಾಡಿ ನೀವು ಪರ್ಚೇಸ್ ಮಾಡ್ಕೊಳ್ತಾನ ಮಿನಾರ್ ಬೈಕ್ ಕೊಡ್ತೀನಿ ಅಂತ ಹೇಳ್ತಾರೆ. ಹೌದಾ, ಅದಾವ ನೀವು ರೇಸಿಂಗ್ ಟೈಮ್ ಯೂಸ್ ಮಾಡ್ತಾ ಇದಾರ ಅಲ್ವಾ? ನಾನು ಓಡ್ತೀನಿ, ಒಂದ್ ಎರಡ್ ಪ್ಲೇಸ್ ಮಾಡಿದೀನಿ, ಒಂದ್ ಸತಿ ಫಸ್ಟ್ ಒಂದ್ ಸೆಕೆಂಡ್. ಓಕೆ ಮಿನಾರ್ ಬೈ, ಓಕೆ ಬಿನಾ ಬಾಯ್, ನಿಮ್ ಮನೆ ಕಡೆ ಬಂದು ನಿಮ್ ರೇಸಿಂಗ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಮಾತಾಡಲಾ. ಓಕೆನಾ? ಸೊ ಈ ಗಾಡಿನೂ ಬೇಕಂದ್ರೆ ಯಾರು ರೇಸಿಂಗ್ ಇಂಟ್ರೆಸ್ಟ್ ಅಂದ್ರೆ ಗಾಡಿ ಪರ್ಚೇಸ್ ಮಾಡ್ಬೋದು ಅಲ್ವಾ ಸರ್? ಸಪೋಸ್ ಯಾರು ನಿಮ್ ಜೊತೆ ಟ್ರ್ಯಾಕ್ ಹೋಗಿ ಗಾಡಿ ಕೇಳಿದಂತ ಏನ ಬಾಡಿಗೆ ಏನ ಕೊಡ್ತಾ, ಹೆಂಗೆ ಕೊಡ್ತಾ ಇದ್ದೀನಿ ಮಿನಾರ್ ಬಾಯ್? ಈ ಹುಡುಗರೆಲ್ಲ ಬಂದು ಟ್ಯಾಲೆಂಟ್ ಇರಬೇಕು ಫಸ್ಟ್. ಖಂಡಿತ ಖಂಡಿತ ಟ್ಯಾಲೆಂಟ್ ಇರೋ ಈಗ ಎಲ್ಲರಿಗಿಂತ ಹಿಂದೆ ಬರೋರು ಬೇಕಾದಷ್ಟು ರೈಡರ್ಸ್ ಇದ್ದಾರೆ. ನಮ್ಗೆ 10,000 ಒಂದು ಈವೆಂಟ್ ಗೆ ಕೊಡ್ತೀವಿ ಅಂದ್ರೆ ನಾವು ಕೊಡಲ್ಲ ಗಾಡಿ. ಹೌದಾ? ಓಕೆ, ಇರ್ಲಿ, ಅದೇ ನಿಮ್ ಪರಿಚಯ ಗಾಡಿನಲ್ಲಿ. ಓಕೆ, ಈ ವಿಡಿಯೋ ನೋಡೋರು ಮಿನಾರ್ ಬಾಯ್, ಒಂದು ಆರ್ ಎಕ್ಸ್ ವೆಹಿಕಲ್ಸ್ ಯಾವ ಟೂ ವೀಲರ್ ವೆಹಿಕಲ್ಸ್ ಬಂದಾಗ ಜನರಲ್ ಸರ್ವಿಸು ಮಾಡಿ ಕೊಡ್ತಾ ಇದ್ದೀರಾ, ನೀವು ಸರ್ವಿಸು ಮಾಡಿಕೊಡ್ತಾ ಇದ್ದೀರಾ, ಮತ್ತೆ ರೇಸಿಂಗಲ್ಲಿ ಇಂಟ್ರೆಸ್ಟ್ ಅವರು ಅವ್ರ ಗಾಡಿ ಪರ್ಫಾರ್ಮೆನ್ಸ್ ಒಂದು ಮಾಡಬೇಕಂದ್ರೆ ಗಾಡಿ ರೆಡಿ ಮಾಡಿ ಕೊಡ್ತೀರಾ ಅಲ್ವಾ? ಪರ್ಫಾರ್ಮೆನ್ಸ್, ಹೈ ಪರ್ಫಾರ್ಮೆನ್ಸ್ ದುಡ್ಡು ಸಂಪಾದನೆ ಮಾಡ್ಬೇಕಾದ್ರೆ ಏನಾದ್ರು ಮಾಡಲೇಬೇಕು. ಸೊ ಮಿನಾರ್ ಬಾಯ್, ನಿಮ್ ಕಡೆ ಬೈಕ್ ಇದ್ರೆ ಅದು ಎಂಜಿನ್ ಬೋರ್ ಎಲ್ಲ ಫುಲ್ ಆಗಿ ಟ್ಯೂನ್ ಮಾಡಿ ಮ್ಯಾಕ್ಸಿಮಮ್ ಔಟ್ಪುಟ್ ಬರೋ ತರ ರೆಡಿ ಮಾಡಿ ಕೊಡ್ತಾರೆ. ಅವರು ಮಿನಾರ್ ಬಾಯ್ ರೇಸಿಂಗ್ ಚಾಂಪಿಯನ್, 1981 ಅಲ್ಲಿ ಶುರು ಮಾಡಿದ್ದಾರೆ ರೇಸಿಂಗು. ಇದು ಗಾಡಿ ಸರ್ವಿಸ್ ಮಾಡೋಲ್ಲ, ಒಂದು ಶೋಕಿ ಕಾಸು ನಿಮ್ಗೆ ಸಪೋರ್ಟ್ ಮಾಡೋಕೆ ಅವ್ರು ಮಾಡ್ತಾ ಇದ್ದಾರೆ. ಸೊ ನಿಮ್ ಟೂ ವೀಲರ್ ಸರ್ವಿಸ್ ಮಾಡ್ಬೇಕಂದ್ರೆ ಬನ್ನಿ, ರೇಸ್ ಬೈಕ್ಸ್ ರೆಡಿ ಮಾಡ್ಬೇಕಂದ್ರೆ ರೆಡಿ ಮಾಡಿಕೊಡ್ತಾರೆ. ಮತ್ತೆ ಆರ್ ಎಕ್ಸ್ ಬೈಕ್ಸ್ ಯಾರ್ಗ ಬೇಕಂದ್ರೆ ಯಾವ ಮಾಡಲ್ ಬೇಕಂದ್ರೂ ಅದು ಮಾಡಿಸ್ಕೊಡ್ತೀರ ಅಲ್ವಾ ಮಿನಾರ್ ಬಾಯ್? ಓಕೆ ಬಾಯ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಒಂದು ನಿಧಾನಕ ಜ್ವರ ಹೇಳಿ ಬಾಯ್. 701-903-8212. ಓಕೆ ಬಾಯ್, ನಂಬರ್ ಇಲ್ಲಿ ಇದೆ ನೋಡಿ, ಇಲ್ಲಿ ಇದ್ದಾರೆ ನೋಡ್ಕೊಳ್ಳಿ, ನಂಬರ್ ಇಲ್ಲಿ ಬರೀದಾರೆ. ಮಿನಾರ್ ಬಾಯ್, ಖಂಡಿತ ನಾವು ನಿಮ್ಮ ಮನೆಗೆ ಒಂದ್ಸಾರಿ ಬರಬೇಕು. ನಿಮ್ಮ ರೇಸಿಂಗ್ ಹಿಸ್ಟ್ರಿ ಬಗ್ಗೆ ನೀವು ಮಾತಾಡ್ತಾರೆ, ನಮ್ಮ ವ್ಯೂಸ್ ಎಲ್ಲ ತುಂಬ ಇಂಟ್ರೆಸ್ಟ್ ಇರ್ತಾರೆ. ನಿಮ್ಮ 1981 ನಿಮ್ದು ಒಂದು ದೊಡ್ಡ ಹಿಸ್ಟ್ರಿ ಇದೆ, ಅದ್ರ ಬಗ್ಗೆ ಡೀಟೇಲ್ ಮಾತಾಡಲಾಮ್. ಓಕೆ, ಥ್ಯಾಂಕ್ ಯು ಮಿನಾರ್ ಬಾಯ್, ಥ್ಯಾಂಕ್ ಯು ವೆರಿ ಮಚ್. ಇದು ಬೀಟ್ ನೋಡಿ, ಯಮ ಬೀಟ್ ನೋಡಿ, ಇದನ್ನೇ ಮೇನು, ಯಮ ಬೀಟ್ಗೋಸ್ಕರನೇ ಎಲ್ಲರೂ ಈ ಗಾಡಿ ಹುಡ್ಕಾಡ್ತಾ ಇದ್ದಾರೆ.